ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ಲ ಗೊತ್ತಿರೋ ಹಾಗೆ ಎನ್ ಸಿ ಬಿ ಪೊಲೀಸ್ ಮುಖಾಂತರ ಏನೋ ಸ್ಯಾಂಡಲ್ವುಡ್ನ ಚಲನಚಿತ್ರ ನಟರು ನಟಿಯರು ಮತ್ತು ಪ್ರಭಾವಿ ರಾಜಕಾರಣಿಗಳ ಮಕ್ಕಳು ಈ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ ಆಗಿರತಕ್ಕಂಥದ್ದು ಇವತ್ತೆಲ್ಲ ನಾವು ಮೀಡಿಯಾದ ಮುಖಾಂತರವಾಗಿ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿ ಪರಿಷತ್ತು ಕಳೆದ 2014ರಲ್ಲಿ ಇಡೀ ದೇಶದಾದ್ಯಂತ ಇವತ್ತೇನೋ ಕೇವಲ ಡ್ರಗ್ಸ್ ಇವತ್ತು ಮೊದಲಿಂದನೂ ಇದೆ ದೇಶದಲ್ಲಿ, ಆ ವಿದ್ಯಾರ್ಥಿಗಳಿಗೆ ಡ್ರಗ್ಸು ಮಾಫಿಯಾದ ಚಟ ಇರಬಾರ್ದು ಅನ್ನೋಕ್ಕೋಸ್ಕರವಾಗಿ 2014ರಲ್ಲಿ ಪ್ರತಿ ಕಾಲೇಜ್ ಕ್ಯಾಂಪಸ್ಸಲ್ಲಿ ಪ್ರತಿ ರೋಡಲ್ಲಿ ಬೀದಿ ನಾಟಕದ ಮುಖಾಂತರವಾಗಿ ವಿದ್ಯಾರ್ಥಿ ಪರಿಷತ್ ಎಚ್ಚರಿಕೆಯನ್ನು ಅವತ್ತಿನ ದಿನಮಾನಗಳಲ್ಲಿ ಮೂಡಿಸಿತ್ತು. ಆದರೆ ಇವತ್ತು ವಿಪರ್ಯಾಸವೇನೆಂದರೆ ನಮಗೆ ಯಾರು ನಾವು ಇವತ್ತು ಅವ್ರನ್ನೆಲ್ಲ ನೋಡಿ ಏನು ಕಲಿಬೇಕಾಗಿದೆ, ರೋಡ್ ಮಾಡೆಲ್ಗಳು ಅವರೆಲ್ಲ ನಮಗೆ ಅವ್ರು ನೋಡಿ ಇಂಪ್ರೆಸ್ ಆಗಬೇಕಾಗಿರ್ತಕ್ಕಂಥ ಇವತ್ತಿನ ಯುವ ಜನ್ರೇಷನ್ನು ಡ್ರಗ್ಸ್ ಮಾಫಿಯಾದಲ್ಲಿ ಇವತ್ತು ಅವರೇ ನಮಗೆ ಯಾರು ಇಂಪ್ರೆಸ್ ಆಗಿದ್ದಾರೆ ಅವರೇ ಇವತ್ತು ಸಿಕ್ಕಾಕೊಂಡಿರೋದು ಒಂದು ವಿಪರ್ಯಾಸವೇ ಸರಿ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಏನು ಆಗ್ಬೇಕು, ಏನು ಬಯಸ್ತೀರಿ? ಅದಕ್ಕೋಸ್ಕರವಾಗಿ ಅವ್ರು ಯಾರೇ ಆಗಿರಲಿ, ಪ್ರಭಾವಿ ಇರಲಿ ಪ್ರಭಾವಿ ಇಲ್ಲದೇ ಇರಲಿ, ಅವ್ರ ವಿರುದ್ಧ ಸರ್ಕಾರವಾಗಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಮತ್ತು ಪೊಲೀಸ್ ಇಲಾಖೆಗೆ ಸ್ವತಂತ್ರವಾಗಿ ಸಂಪೂರ್ಣ ಕೊಡಬೇಕು. ಅವ್ರು ಯಾರೇ ಆಗಿದ್ದರೂ ಕೂಡ ಕಾಂಪ್ರಮೈಸ್ ಇಲ್ಲ. ದಯವಿಟ್ಟು ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ವಿದ್ಯಾರ್ಥಿನಿ ಪರಿಷತ್ನ ಪರವಾಗಿ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕಠಿಣ ಕ್ರಮವನ್ನು ಯಾರೇ ಇರಲಿ ಅವರು ವಿರುದ್ಧ ಕಠಿಣ ಕ್ರಮ ಜರುಗಿಸಲೇಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ. ನಿಮ್ಮ ಹೆಸರು? ಹರ್ಷ ನಾಯಕ್, ನಗರ ಕಾರ್ಯದರ್ಶಿ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.